ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ರಾಜ್ ನ್ಯೂಸ್ ನಾನು ನವ್ಯ ನ್ಯೂಸ್ ಅಂಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವತ್ತೂ ಕೂಡ ನನ್ನ ಜೊತೆ ಇವತ್ತು ಅಸೋಸಿಟೇ ಡೈರೆಕ್ಟರ್ ಆಗಿರುವಂತಹ ಮೈಸೂರು ಸರ್ ಇದ್ದಾರೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಎಸ್ ವೀಕ್ಷಕರ ಎಂದನಂತ ಇವತ್ತು ಕೂಡ ರಾಜ್ಯಮಟ್ಟದ ದಿನಪತ್ರಿಕೆಗಳಲ್ಲಿ ಏನೆಲ್ಲ ಸುದ್ದಿಗಳಿದೆ ರಾಜ್ಯದಲ್ಲಿ ದೇಶದಲ್ಲಿ ಏನೆಲ್ಲಾ ಅಪ್ಡೇಟ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ದಿನ ದಿನಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಈ ದಿನದ ಶುಭ ನುಡಿಯನ್ನು ನೋಡೋದಾದ್ರೆ ಆಯ್ಕೆಗೆ ಅವಕಾಶವಿದ್ದಾಗ ಉತ್ತಮವಾದದ್ದನ್ನೇ ಆಯ್ದುಕೊಳ್ಳೋಣ ಅವಕಾಶವಿಲ್ಲವಿದ್ದಾದ್ರೆ ಮಾಡುವಂತಹ ಕೆಲಸವನ್ನೇ ಉತ್ತಮವಾಗುವಂತೆ ನೋಡಿಕೊಂಡು ಇತರರಿಗೆ ಮಾದರಿ ಆಗೋಣ ಅನ್ನುವಂಥ ಒಂದು ಶುಭ ನುಡಿಯನ್ನ ವಿಜಯವಾಣಿ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ಆಯ್ಕೆಗೆ ಅವಕಾಶ ಇದ್ದಾಗ ಯಾವುದು ಉತ್ತಮವಾಗಿರುತ್ತೆ ಅದನ್ನೇ ನಾವು ಆಯ್ಕೆ ಮಾಡಿಕೊಳ್ಳೋಣ ಇಫ್ ಇನ್ ಕೇಸ್ ನಮ್ಗೆ ಯಾವುದೇ ರೀತಿಯಾದಂಥ ಆಪ್ಷನ್ ಇಲ್ಲ ಯಾವುದೇ ರೀತಿಯಾದಂತಹ ಆಯ್ಕೆ ಇಲ್ಲ ಅಂದಾಗ ಯಾವುದು ನಮ್ಗೆ ಸಿಗುತ್ತೆ ಅದನ್ನೇ ನಾವು ಉತ್ತಮವಾದಂತಹ ದಾರಿಯಲ್ಲಿ ನಡೆದುಕೊಂಡು ಹೋಗಿ ಅದನ್ನ ಉತ್ತಮವಾಗಿ ಬಳಸಿಕೊಳ್ಳೋಣ ಅನ್ನುವ ಒಂದು ಶುಭ ನುಡಿಯನ್ನು ಕೊಟ್ಟಿದ್ದಾರೆ ಸರ್ ಎಸ್ ನವ್ಯ ಸಮಸ್ತ ರಾಜ್ಯ ವೀಕ್ಷಕರಿಗೂ ಬೆಳಗಿನ ಶುಭೋದಯ ಏನು ಇವತ್ತಿನ ರಾಜ್ಯ ಮಟ್ಟದ ಪತ್ರಿಕೆಗಳನ್ನು ನೋಡೋದಾದರೆ ಪ್ರಮುಖವಾಗಿ ಏನು ಮಹಾರಾಷ್ಟ್ರದ ವಿಕಾಸ ಅಗಡಿ ಸರ್ಕಾರ ಇವತ್ತು ಏನು ಶಾಸಕರುಗಳು ಬಂಡಾಯ ಎದ್ದಿದ್ದಾರೆ ಅದರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ವರದಿಯಾಗಿದೆ ಒಂದೊಂದು ಪತ್ರಿಕೆಯಲ್ಲಿ ಕೂಡ ಒಂದೊಂದು ರೀತಿ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಮತ್ತೆ ನೆಕ್ಸ್ಟ್ ಪ್ರಮುಖವಾದ ಸುದ್ದಿಯನ್ನು ಅನ್ನು ನೋಡೋದಾದರೆ ಪಠ್ಯಪುಸ್ತಕ ಪರಿಷ್ಕರಣೆ ಏನು ನಿನ್ನೆ ಕಂದಾಯ ಸಚಿವರಾದಂತಹ ಆರ್ ಅಶೋಕ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಪಠ್ಯಪುಸ್ತಕ ಏನು ಪರಿಷ್ಕರಣೆ ಮಾಡಿದೆ ಆ ಪರಿಷ್ಕರಣೆ ಸಮಿತಿ ಏನು ಕೊಟ್ಟಿದೆ ಅದೇ ಪುಸ್ತಕದ ಪುಠ್ಯ ಪಠ್ಯಗಳು ಅಂತಿಮವಾಗಲಿದೆ ಅದನ್ನು ಮತ್ತೆ ಅದನ್ನು ಏನೂ ಚೇಂಜಸ್ ಮಾಡಲ್ಲ ಇನ್ನು ಹದಿನೈದು ದಿನಗಳಲ್ಲಿ ಒಂದು ಏಳು ಎಂಟು ಚೇಂಜಸ್ಗಳೊಂದಿಗೆ ನಾವು ಅದನ್ನು ಶಾಲಾ ಮಕ್ಕಳಿಗೆ ಕೈ ತಲುಪಿಸಲಿದ್ದೇವೆ ಅಂತೇಳಿದ್ದೆ ಸೊ ಇದರಿಂದ ಪರಿಷ್ಕೃತ ಪಠ್ಯವನ್ನು ಹಿಂಪಡೆಯುವಂತಹ ಪ್ರಶ್ನೆ ಇಲ್ಲ ಅಂತ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಎಲ್ಲ ಬಹುತೇಕ ಎಲ್ಲ ಪತ್ರಗಳಲ್ಲಿ ಎರಡನೇ ಪ್ರಶಸ್ತಿಯನ್ನು ಪಡೆದ ಕಾಣಬಹುದಾಗಿದೆ ಇನ್ನು ಬೆಂಗಳೂರಿನಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾದ ಸುದ್ದಿ ಅಂತ ಹೇಳಿದ್ರೆ ಬಿ ಬಿ ಎಂ ಪಿ ವಾರ್ಡ್ಗಳ ಪುನರ್ವಿಂಗಡೆಯಾಗಿಯೇ ಆಗಿದೆ ಸೊ ಇದಕ್ಕೆ ಸರ್ಕಾರ ಕೂಡ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಅದು ಪಟ್ಟಿಯನ್ನು ಪ್ರಕಟವನ್ನು ಮಾಡಿದೆ ಬಿ ಬಿ ಎಂ ಪಿಯ ನೂರ ತೊಂಬತ್ತೆಂಟು ವಾರ್ಡ್ಗಳಿದ್ದು ಆ ವಾರ್ಡ್ಗಳನ್ನು ಇನ್ನೂರ ನಲವತ್ತು ಮೂರಕ್ಕೆ ಪುನರ್ವಿಂಗಡಣೆ ಮಾಡಿ ಒಂದು ಪಟ್ಟಿಯನ್ನು ಪ್ರಕಟ ಮಾಡಿದೆ ಸರ್ಕಾರ ಸೊ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಲು ಸಾರ್ವಜನಿಕರಿಂದ ಇನ್ನು ಹದಿನೈದು ದಿನಗಳ ಕಾಲ ಕೊಟ್ಟಿರುವುದು ಪ್ರಮುಖವಾಗಿ ಮೂರನೇ ಸುದ್ದಿಯನ್ನು ಎಲ್ಲ ಪತ್ರಿಕೆಗಳಲ್ಲೂ ಕಾಣಿದೆ ಇದು ಇವತ್ತಿನ ಪ್ರಮುಖ ಸುದ್ದಿಗಳು ಹಾಗಾದರೆ ಒಂದೊಂದಾಗಿ ನೋಡೋಣ ಬನ್ನಿ ಕನ್ನಡಪ್ರಭದಲ್ಲಿ ಮುಖ್ಯ ತಲೆಬರಹದಲ್ಲಿ ಏನು ಸುದ್ದಿಯನ್ನು ಪ್ರಕಟ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಉಳಿಸಿಕೊಳ್ಳಲು ಉದ್ಭವ್ ಬಣ ಎಣೆಗಾಟ ಇಪ್ಪತ್ನಾಲ್ಕು ಸಾಸಿನಲ್ಲಿ ಬನ್ನಿ ಮಾತಾಡೋಣ ಭಿನ್ನರಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಆಹ್ವಾನ ಅದರ ಬೆನ್ನಲ್ಲೇ ಅನರ್ಹತೆ ಅಸ್ತ್ರ ನಮ್ಮದೇ ನಿಜವಾದ ಸೇನೆ ಮೂವತ್ತೇಳು ಭಿನ್ನ ಶಾಸಕರ ಸಹಿ ಇರುವ ಪತ್ರವನ್ನು ಏಕನಾಥ್ ಶಿಂದೆ ಬಂಡಾಯದ ನಾಯಕ ಸ್ಪೀಕರ್ಗೆ ರವಾನೆ ಮಾಡಿದ್ದಾರೆ ಇನ್ನು ಉದ್ಭವ್ಗೆ ಕೈ ಎನ್ ಸಿ ಪಿ ಬೆಂಬಲ ಸರ್ಕಾರದ ಭವಿಷ್ಯ ಒಂದು ಎರಡು ದಿನಗಳಲ್ಲಿ ನಿರ್ಧಾರ ಆಗುತ್ತೆ ಅನ್ನೋ ಒಂದು ತಲೆಬರದಲ್ಲಿ ಸುದ್ದಿಯನ್ನು ಪ್ರಕಟ ಮಾಡಿದ್ದಾರೆ ಶಿವಸೇನೆ ಮುಖಂಡ ಏಕನಾಥ್ ಶಿಂದೆ ಬಂಡಾಯದಿಂದ ಕಂಗಟ್ಟಿರುವ ಮಹಾರಾಷ್ಟ್ರದ ಶಿವಸೇನೆ ಎನ್ ಸಿ ಪಿ ಕಾಂಗ್ರೆಸ್ ಮೈತ್ರಿಕೂಟದ ಮಹಾರಾಷ್ಟ್ರ ವಿಕಾಸ ಹೆಗಡಿ ಸರ್ಕಾರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ನಿನ್ನೆ ಅಂತಿಮ ಹೋರಾಟ ಆರಂಭಿಸಿದೆ ಅದು ಇಂದು ಕೂಡ ಮುಂದುವರೆದಿದೆ ಏನು ಮಹಾರಾಷ್ಟ್ರ ಸರ್ಕಾರದ ಪ್ರಭಾವಿ ನಾಯಕರು ಮತ್ತು ಶಿವಸೇನೆಯ ಬಂಡಾಯ ನಾಯಕಿ ಅಂತಲೇ ಗುರುತುಕೊಂಡಿರುವಂಥ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಸುಮಾರು ಮೂವತ್ತೇಳು ಶಾಸಕರು ಏನು ಅಸ್ಸಾಂನಲ್ಲಿ ಗುವಾಹಟಿಯಲ್ಲಿರುವಂತಹ ಒಂದು ಬಂಡಾಯದ ಕ್ಯಾಂಪ್ನ ಸೇರಿಕೊಂಡಿದ್ದಾರೆ ಇವರಿಗೆ ಹದಿಮೂರು ಎಂ ಪಿಗಳು ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಬಂಡಾಯದ ಗುಂಪಿನಲ್ಲಿ ಸುಮಾರು ನಲವತ್ತೇಳು ಪ್ರತಿನಿಧಿಗಳು ಇದ್ದಂತಾಗಿದೆ ಹೀಗಾಗಿ ನಮ್ಮದೇ ಒರಿಜಿನಲ್ ಶಿವಸೇನೆ ಅಂತೇಳಿ ಒಂದು ಏಕನಾಥ್ ಶಿಂದೆ ಅವರು ಒಂದು ಸುದ್ದಿಯನ್ನು ಸಂದೇಶವನ್ನು ಕೂಡ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ ಇತ್ತ ಎನ್ ಸಿ ಪಿ ಮತ್ತು ಏನು ಶಿವಸೇನೆಯ ನೇತೃತ್ವದಲ್ಲಿ ಬಿ ಜೆ ಪಿ ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿದೆ ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ದೇವೇಂದ್ರ ಫಡ್ನವೀಸ್ ಅವರು ಕೂಡ ದೆಹಲಿಗೆ ರವಾನೆಯಾಗಿದ್ದಾರೆ ದೆಹಲಿಯಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರನ್ನ ಭೇಟಿ ಮಾಡಿ ಬಿ ಜೆ ಪಿ ಸರ್ಕಾರವನ್ನು ರಚನೆ ಮಾಡಲು ಏನು ಕಸರತ್ತು ಆರಂಭ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಏನು ಹಾಲಿ ಮುಖ್ಯಮಂತ್ರಿಗಳಾದಂತಹ ಠಾಕ್ರೆ ಅವರು ಏನು ತಮ್ಮ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಮಹಾರಾಷ್ಟ್ರದಲ್ಲಿರುವ ವರ್ಷವನ್ನು ತೆರೆದು ತಮ್ಮ ಮಾತೋಶ್ರೀಯ ಬಂಗ್ಲೆಯನ್ನು ಸೇರಿಕೊಂಡಿದ್ದಾರೆ ಇದು ಕೂಡ ಇವತ್ತು ಸರ್ಕಾರ ಪತನ ಆಗುವ ಎಲ್ಲ ಸೂಚನೆಗಳನ್ನು ಕಾಣ್ತಾ ಇದೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಇದ್ರ ಬಗ್ಗೆ ಒಂದೊಂದು ಪತ್ರಿಕೆಗಳಲ್ಲೂ ಕೂಡ ಒಂದೊಂದು ಹ್ಯಾಂಗಲ್ನಲ್ಲಿ ಸುದ್ದಿ ಪ್ರಕಟ ಮಾಡಿರುವುದನ್ನು ಕಾಣ್ಬೋದಾಗಿದೆ ಇನ್ನೂ ಎರಡನೇ ಪ್ರಮುಖ ಸುದ್ದಿ ಅಂತ ಹೇಳಿದ್ರೆ ಪರಿಷ್ಕೃತ ಪಠ್ಯಪುಸ್ತಕ ವಾಪಸ್ಸಿಲ್ಲ ಸರ್ಕಾರ ಸ್ಪಷ್ಟನೆ ಮಾಡಿದೆ ಏಳು ಎಂಟು ತಪ್ಪಾಗಿರೋದು ನಿಜ ಅದನ್ನು ಹತ್ತು ದಿನಗಳಲ್ಲಿ ತಿದ್ದುಪಡಿ ಮಾಡ್ತೀವಿ ಇನ್ನು ಹದಿನೈದುಗಳಲ್ಲಿ ತಿದ್ದುಪಡಿ ಮಾಡಿದಂಥ ಪರಿಷ್ಕೃತವಾದಂತಹ ಒಂದು ಪಠ್ಯ ಮಕ್ಕಳಿಗೆ ಕೈಗೆ ಸಲ್ಪಿಸುತ್ತೆ ಅಂತೇಳಿ ಆರ್ ಅಶೋಕ್ ಅವರು ಕಂದಾಯ ಸಚಿವರು ನೆನೆ ಪಠ್ಯ ಒಂದು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಬಿ ಜೆ ಪಿ ಸರ್ಕಾರ ರಚಿಸಿದ್ದಂತಹ ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯಪುರುಷ ಪರಿಷ್ಕರಣೆ ಸಮಿತಿಯಿಂದ ಏಳೆಂಟು ದೋಷಗಳು ಮಾತ್ರ ಆಗಿದೆ ಇವುಗಳನ್ನು ಸರಿಪಡಿಸಿ ಇನ್ನೊಂದು ಹತ್ತು ದಿನಗಳಲ್ಲಿ ಹೊಸ ಪಠ್ಯಗಳನ್ನು ಮಕ್ಕಳಿಗೆ ನೀಡಲಾಗುವುದು ಯಾವುದೇ ಕಾರಣಕ್ಕೂ ಪರಿಷ್ಕೃತ ಪಠ್ಯವನ್ನು ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಆರೋಶಕವರು ಸ್ಪಷ್ಟಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ನೇಮಕವಾಗಿದ್ದಂತಹ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರವರ ಸಮಿತಿ ಪಠ್ಯ ಪರಿಷ್ಕರಣೆ ಮಾಡಿದ ಸಂದರ್ಭದಲ್ಲಿ ಸುಮಾರು ನೂರ ಐವತ್ತರಿಂದ ಇನ್ನೂರು ತಪ್ಪುಗಳಾಗಿದ್ದವು ಅಂತೇಳಿ ದಾಖಲೆಗಳನ್ನು ಕೂಡ ಆರೋಶಕರು ಬಿಡುಗಡೆ ಮಾಡಿ ಮಾತನಾಡಿದ್ದಾರೆ ಆ ಬರಗೂರು ಸಮಿತಿಯ ಎಡವಟ್ಗಳು ಏನಿದೆ ಅಂತ ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಇನ್ನು ಕುವೆಂಪು ಅವರ ಸಂಬಂಧಪಟ್ಟಂತಾಗಲಿ ದೇವನೂರು ಮಹಾದೇವನ ಮಹಾದೇವ ಅವರ ಪಠ್ಯಕ್ಕೆ ಸಂಬಂಧಪಟ್ಟಾಗಲಿ ಅಥವಾ ಮೈಸೂರು ಮಹಾರಾಜರಿಗೆ ಪಠ್ಯಕ್ಕೆ ಸಂಬಂಧಪಟ್ಟಾಗಲಿ ಆಗಲಿ ಏನೇನೆಲ್ಲ ಬಿಟ್ಟಿದೆ ಏನೇನು ಸೇರ್ಪಡೆ ಆಗಬೇಕು ಏನೇನು ತೆಗೆದಾಕಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ ಅದೆಲ್ಲ ದೋಷಗಳನ್ನು ಸರಿಪಡಿಸಿ ಎಲ್ಲದಕ್ಕೂ ಸರಿಪಡಿಸಿ ಹತ್ತು ದಿನಗಳಲ್ಲಿ ಒಂದು ಸರಿಪಡಿಸ್ತೀವಿ ಇನ್ನು ಹದಿನೈದು ದಿನಗಳಲ್ಲಿ ಪರಿಷ್ಕೃತ ಪಠ್ಯಪುಸ್ತಕ ಪುಸ್ತಕ ಎಲ್ಲ ಮಕ್ಕಳಿಗೆ ಕೈಗೆ ಸಿಗಲಿದೆ ಅನ್ನೋ ಒಂದು ಸಂದೇಶವನ್ನು ಕೂಡ ಆರೋಶಕರು ನಿನ್ನೆ ರವಾನಿಸುವುದನ್ನು ಕಾಣ್ಬೋದಾಗಿದೆ ಇನ್ನು ಬಿ ಬಿ ಎಂ ಪಿ ವಿಚಾರ ನಾವು ಹೇಳ್ತಾ ಇದ್ವಿ ಬಿ ಬಿ ಎಂ ಪಿ ಇನ್ನೂರು ನಲವತ್ತೆರಡು ವಾರ್ಡ್ಗಳ ಪಟ್ಟಿ ಪ್ರಕಟವಾಗಿದೆ ಆಕ್ಷೇಪಕ್ಕೆ ಆಹ್ವಾನ ಮಾಡಲಾಗಿದೆ ಇನ್ನು ಹದಿನೈದು ದಿನಗಳು ಇದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ಮರು ವಿಂಗಡಣೆ ಕರಡು ವರದಿಯನ್ನು ರಾಜ್ಯ ಸರ್ಕಾರ ಗುರುವಾರ ಪ್ರಕಟ ಮಾಡಿದೆ ಸಾರ್ವಜನಿಕರು ಇನ್ನು ಹದಿನೈದು ದಿನಗಳೊಳಗೆ ಏನಾದರೂ ಆಕ್ಷೇಪಣೆ ಇದ್ದರೆ ಮತ್ತು ಸಲಹೆಗಳಿದ್ದರೆ ಅದನ್ನು ನೀಡಬಹುದಾಗಿದೆ ಈ ಸುದ್ದಿಯನ್ನು ಕೂಡ ಕನ್ನಡಪ್ರಭದಲ್ಲಿ ಮೂರನೇ ಒಂದು ಪ್ರಾಶಸ್ತ್ಯವನ್ನು ನೀಡಿ ಪ್ರಕಟ ಮಾಡಿರುವುದನ್ನು ಕಾಣ್ಬೋದಾಗಿದೆ ಇನ್ನು ಉಮೇಶ್ ಕತ್ತಿಯವರ ಬಗ್ಗೆ ಏನು ಉತ್ತರ ಕರ್ನಾಟಕಕ್ಕೆ ಒಂದು ಸ್ವತಂತ್ರ ರಾಜ್ಯವನ್ನು ಮಾಡ್ತಾರೆ ಉತ್ತರ ಕರ್ನಾಟಕವನ್ನು ಅನ್ನೋದ್ರ ಬಗ್ಗೆ ಉಮೇಶ್ ಕತ್ತಿ ಅವರು ಮಾನ್ಯ ಸಚಿವರು ಕ್ಯಾಬಿನೆಟ್ ಸಚಿವರು ಒಂದು ಹೇಳಿಕೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಮಾಡಲು ಮಾಡಲಿದ್ದಾರೆ ಅಂತ ಒಂದು ಹೇಳಿಕೆ ಬಿಟ್ಟಿದ್ದಾರೆ ಈ ಹೇಳಿಕೆ ಬಿ ಜೆ ಪಿ ಪಕ್ಷದಲ್ಲಿಯೇ ಒಂದು ತಳಮಳ ಉಂಟು ಮಾಡಿದೆ ಇದನ್ನು ಅರಿತಂತೆ ಇನ್ನು ಮತ್ತಿದು ಯಾವ್ದಾರು ಒಂದು ಹೊಸ ವಿವಾದ ಸೃಷ್ಟಿ ಮಾಡುತ್ತೆ ಅನ್ನೋದನ್ನು ಮನಗೊಂಡಂತಹ ಡಾಕ್ಟರ್ ಅಶ್ವತ್ಥ್ ನಾರಾಯಣ ಸಚಿವರು ಉನ್ನತ ಸಚಿವರು ಒಂದು ತಮ್ಮ ಅಸಮಾಧಾನ ಹಾಕುವುದಲ್ಲದೆ ಕತ್ತೆಯ ಮಾತನ್ನು ಒಂದು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ ಅಲ್ಲದೆ ಬಿ ಜೆ ಪಿಯಲ್ಲಿ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಮಾಡುವಂತಹ ಯಾವುದೇ ಪ್ರಸ್ತಾಪ ಪ್ರಸ್ತಾಪ ಇಲ್ಲ ಇದ್ರ ಬಗ್ಗೆ ಚರ್ಚೆ ಇಲ್ಲ ಅಂತೇಳಿ ಒಂದು ಸ್ಪಷ್ಟಪಣೆ ಪಡಿಸಿದ್ದಾರೆ ಇವತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನವ್ಯ ಸರಿ ನಾವು ವಿಜಯವಾಣಿ ಪೇಪರಲ್ಲಿ ನಾವು ನೋಡೋದಾದ್ರೆ ಮೊದಲಿಗೆ ಆಗಲೇ ಹೇಳಿದ ಹಾಗೆ ಕಾಂಗ್ರೆಸ್ನಿಂದಲೇ ಪಠ್ಯ ಪ್ರಮಾದ ಇನ್ನೂರು ಪುಟ ದಾಖಲೆ ಬಿಡುಗಡೆ ಪರಿಷ್ಕರಣೆ ವಾಪಸ್ಸಿಲ್ಲ ಅಂತ ಇದೀಗ ಆರ್ ಅಶೋಕ ಹೇಳಿಕೆಯನ್ನ ನೀಡಿದ್ದಾರೆ ಸೊ ಪಠ್ಯ ಪುಸ್ತಕ ಪರಿಷ್ಕರಣೆ ವಿಚಾರವಾಗಿ ಸುಮಾರು ಒಂದು ತಿಂಗಳಿಂದ ಕೂಡ ಈ ಒಂದು ವಾದ ವಿವಾದಗಳು ಚರ್ಚೆಗಳು ಆಗ್ತಲೇ ಬಂದಿದೆ ಆದರೆ ಈಗ ಇದಕ್ಕೊಂದು ಎಂಡ್ ಕೊಡೋ ಥರ ಇನ್ನೊಂದು ಹತ್ತು ದಿನಗಳ ಒಳಗಡೆ ನಾವು ಮತ್ತೆ ಆ ಪಠ್ಯಪುಸ್ತಕವನ್ನು ಬಿಡುಗಡೆ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ತಲುಪುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಸುಧಾ ನೆನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಸಿಎಂ ಸುರಾಜ್ ಅವರು ಕೂಡ ಹೇಳಿದ್ರು ಇನ್ನು ಅಂತ್ಯ ಆರ್ ಕೂಡ ಇದೀಗ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಪಠ್ಯ ಪುಸ್ತಕ ಪರಿಷ್ಕರಣೆ ವಾಪಸ್ ಪಡೆಯುವಂತಹ ಮಾತೇ ಇಲ್ಲ ಕೆಲವೊಂದು ಲೋಪಗಳು ಕಂಡು ಬಂದಿವೆ ಕೆಲವೊಂದು ಹತ್ತರಿಂದ ಹತ್ತು ಒಂದು ಹತ್ತರಿಂದ ಸ್ವಲ್ಪ ಕೆಲವೊಂದು ತಪ್ಪುಗಳು ಕಂಡು ಬಂದಿವೆ ಆದರೆ ಅದನ್ನು ಆದಷ್ಟು ಬೇಗ ಸರಿಪಡಿಸಿ ಆನಂತರ ಇನ್ನೊಂದು ಹತ್ತು ದಿನಗಳಲ್ಲಿ ನಾವು ವಾಪಸ್ ಎಲ್ಲರ ಮಕ್ಕಳಿಗೂ ಕೂಡ ಪುಸ್ತಕಗಳು ತಲುಪುವಂತಹ ಪ್ರಯತ್ನವನ್ನ ಮಾಡಲಿದ್ದೇವೆ ಅಂತ ಕೂಡ ನಿನ್ನೆ ಅಷ್ಟೇ ಹೇಳಿಕೆ ನೀಡಿರುವಂಥದ್ದು ಅದರ ಜೊತೆಗೆ ಉದವ್ ಕೈ ಇದೆ ಶಿವಸೇನೆ ಹೆಸನ ಅಪ್ಪನ ಪಕ್ಷದಲ್ಲಿ ಮಗ ಮೂಲೆ ಗುಂಪು ಶಿಂಧೆ ಬಣದಿಂದ ಚಿಹ್ನೆಗೆ ಬೇಡಿಕೆ ಅನ್ನುವಂತಹ ಹೆಡ್ಲೈನನ್ನು ವಜಯವಾಣಿ ಪೇಪರಲ್ಲಿ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ ಯಾಕಂದರೆ ಮಹಾರಾಷ್ಟ್ರದ ರಾಜ್ಯಕ್ಕೆ ಯಾವ ರೀತಿಯಾದಂತಹ ತಿರುವುಗಳನ್ನ ಪಡಿತಾ ಇದೆ ಕ್ಷಣ ಶು ಕೂಡ ಭಾರಿ ಕುತೂಹಲವನ್ನ ಕೂಡ ಹೆಚ್ಚು ಮಾಡ್ತಾ ಇದೆ ಮಹಾರಾಷ್ಟ್ರದ ಸರ್ಕಾರ ಸೊ ಆ ಒಂದು ವಿಚಾರವಾಗಿ ಇಲ್ಲೊಂದು ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದಾರೆ ಸೊ ಮುಂದೇನಾಗುತ್ತೆ ಹಾಗಾದ್ರೆ ಮಹಾರಾಷ್ಟ್ರದ ಸರ್ಕಾರ ಅಘಾಡಿ ಸರ್ಕಾರ ಏನಾಗುತ್ತೆ ಅನ್ನುವಂತ ಒಂದು ಹೆಡ್ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ ಏನು ಶಾಸಕರಿಗೆ ಅನು ಅಸಮಾಧಾನ ಕೂಡ ಒಂದು ಕಡೆ ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಯಾಕೆ ಇರಬಹುದು ಅಸಮಾಧಾನ ಅನ್ನೋದ್ರ ಬಗ್ಗೆ ಕೂಡ ನೀವು ಹೇಳಿದ ಹಾಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತೊಂದು ಬಿಬಿಎಂಪಿ ವಾರ್ಡ್ ಕರಡು ಪಟ್ಟಿ ಪ್ರಕಟ ನಗರದಲ್ಲಿ ಗರಿಗೆದಿರಿದಂತಹ ಎಲೆಕ್ಷನ್ ಚಟುವಟಿಕೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಇದೀಗ ಬಿಬಿಎಂಪಿ ಕೂಡ ಸಾಕಷ್ಟು ಚಟುವಟಿಕೆಗಳು ಮುಂದೆ ಮಾಡಿರುವಂತದ್ದು ಆ ಒಂದು ವಿಚಾರದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಮತ್ತೊಂದು ಅಂದ್ರೆ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಇದೀಗ ಆಗ್ರಹಿಸಲಾಗ್ತಾ ಇದೆ ನವದೆಹಲಿಯಲ್ಲಿ ಯಾಕಂದ್ರೆ ಕೇಂದ್ರ ಸರ್ಕಾರ ನೌಕರರ ವೇತನದಲ್ಲಿ ಭಾರಿ ಹೆಚ್ಚಳ ನಿರೀಕ್ಷೆ ಮಾಡಲಾಗಿದೆ ಏರ್ತಾ ಇರುವಂತಹ ಹಣದುಬ್ಬರಕ್ಕೆ ತಕ್ಕಂತೆ ಮೂಲ ವೇತನ ನಿಗದಿಗೆ ಪರಿಗಣಿಸಲಾಗುವಂತಹ ಫ್ಯಾಕ್ಟರ್ ಹೆಚ್ಚಳಕ್ಕೆ ನೌಕರರ ಒಕ್ಕೂಟಗಳು ಆಗ್ರಹಿಸಿವೆ ಅಂತೆ ಪ್ರತಿದಿನ ಕೂಡ ಬೆಲೆ ಏರಿಕೆ ದಿನನಿತ್ಯ ಬಳಸುವಂತಹ ವಸ್ತುಗಳ ದರ ಏರಿಕೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇದೀಗ ನಮ್ಮ ವೇತನೆ ಕೂಡ ನೀವು ಜಾಸ್ತಿ ಮಾಡಬೇಕು ಅಂತ ಇದೀಗ ನೌಕರರು ಒಂದು ಆಗ್ರಹಿಸುತ್ತಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ನೌಕರರ ಸರ್ಕಾರಿ ವೇತನ ಪುನರ್ ಪರಿಷ್ಕರಣೆ ಎ ಏನಿದೆ ಅದು ಮೂರು ಪರ್ಸೆಂಟ್ ಏರಿಕೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಿ ನೌಕರ ಸಂಘ ಕೇಂದ್ರ ಸರ್ಕಾರ ಆಗ್ರಹ ಮಾಡಿದೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಒಂದು ಕೆಲವೊಂದು ಮಾನದಂಡಗಳನ್ನು ಇಟ್ಟುಕೊಂಡು ಅದು ಫಿಟ್ನೆಸ್ ಇದ್ರನ್ನು ಇಟ್ಟಿಟ್ಕೊಂಡು ಒಂದು ಸೂತ್ರವನ್ನು ಇಟ್ಕೊಂಡು ಅದನ್ನು ವರ್ಕೌಟ್ ಮಾಡ್ತಾ ಇದೆ ಇನ್ನು ರಾಜ್ಯದಲ್ಲೂ ಕೂಡ ಏನು ವೇತನ ಪುರಿ ಪುನರ್ ಪರಿಷ್ಕರಣೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ನೌಕರರು ಬಹುದಿನದ ದಿನದೇ ಬೇಡಿಕೆಯಾಗಿದೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾರೆ ನೋಡೋಣ ಇನ್ನು ಇವತ್ತಿನ ಇನ್ನೊಂದು ಮತ್ತೊಂದು ಪ್ರಮುಖ ಸುದ್ದಿ ರಾಷ್ಟ್ರೀಯ ಮಟ್ಟದ್ದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಅಂತ ಹೇಳೋದಾದರೆ ಭಾರತದ ಅವಿಭಾಜ್ಯ ಹಂಗ ಚೀನಾಕ್ಕೆ ಹಡವು ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಬಲೂಚಿಸ್ತಾನ್ ಗಿಲ್ಗೇಟ್ ಈ ಭಾಗವನ್ನು ಪಾಕಿಸ್ತಾನ ಭೋಗ್ಯದ ರೂಪದಲ್ಲಿ ಏನು ಚೀನಾಗೆ ನೀಡಲಿಕ್ಕೆ ಮುಂದಾಗಿದೆ ಅನ್ನುವಂಥ ಸುದ್ದಿ ಪ್ರಕಟವಾಗಿದೆ ಉದಯವಾಣಿಯಲ್ಲಿ ಈ ಈ ಬ ಒಂದು ಸುದ್ದಿಯನ್ನು ವಿಸ್ತಾರವಾಗಿ ಪ್ರಮುಖ ಪುಟದಲ್ಲೇ ಸ್ಥಾನವನ್ನು ನೀಡಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇದರಲ್ಲಿ ಏನಿದೆ ಅಂಥೇಳಿ ಆರ್ಥಿಕ ದುಸ್ಥಿತಿ ಮತ್ತು ಸಾಲ ಬಾಧೆಯಿಂದ ಕಂಗೋ ಕಂಗೆಟ್ಟಿರುವಂತಹ ಪಾಕಿಸ್ತಾನ ಭಾರತದ ಅವಿಭಾಜ್ಯ ಭಂಗ ಭಾಗವಾಗಿರುವಂತಹ ಗಿಲ್ಗಿಟ್ ಮತ್ತು ಬಲ್ಟಿಸ್ತಾನವನ್ನು ಚೀನಾಗೆ ಭೋಗ್ಯದ ರೂಪದಲ್ಲಿ ನೀಡಲು ಮುಂದಾಗಿದೆ ಎಂದು ಪಾಕಿಸ್ತಾನದ ಮೂಲಗಳು ತಿಳಿಸಿದೆ ಏನು ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗ ಗಿಲ್ಗಿಟ್ಟು ಮತ್ತು ಬಲೂಚಿಸ್ತಾನ ಇದನ್ನು ಚೀನಾಗೆ ಕೊಡ್ತಾ ಇದೆ ಸೊ ಈ ಒಂದು ವೇಳೆ ಇದಕ್ಕೆ ಚೀನಾಗೆ ಇದನ್ನು ಭೋಗ್ಯದ ರೂಪದಲ್ಲೋ ಅಥವಾ ಅಡಮಾನ ರೂಪದಲ್ಲೋ ಚೀ ಪಾಕಿಸ್ತಾನ ಚೀನಾಕ್ಕೆ ಕೊಟ್ಟದಂತೆ ಆದರೆ ಅದು ಯುದ್ಧ ಭೂಮಿಯಾಗಿ ಪರಿವರ್ತನೆ ಆಗುವ ಎಲ್ಲ ಒಂದು ಅಂಶಗಳು ಇದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಭಾರತ ಪಾಕಿಸ್ತಾನಕ್ಕೆ ಈಗಾಗಲೇ ಸಂದೇಶವನ್ನು ರವಾನೆ ಮಾಡಿದೆ ಆದರೂ ಕೂಡ ಇಂಥ ಒಂದು ಬೆಳವಣಿಗೆವನ್ನು ಆಗಿರುವುದಂತಹ ಭಾರತದಲ್ಲಿ ಒಂದು ಆತಕನ್ನೇ ಉಂಟು ಮಾಡಿದೆ ಇದೇ ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ಆರ್ಥಿಕವಾಗಿ ದುಸ್ತರವನ್ನು ಕಾಣ್ತಾ ಇರುವಂಥ ಪಾಕಿಸ್ತಾನ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳ ಸಾಲವನ್ನು ಪಡೆಯಲು ಮುಂದಾಗಿರುವುದನ್ನು ಕೂಡ ಕಾಣ್ಬೋದಾಗಿದೆ ಈ ಎಲ್ಲ ಸುದ್ದಿಯನ್ನು ಒಂದು ಉದಯವಾಣಿಯಲ್ಲಿ ಪ್ರಮುಖ ಪುಟದಲ್ಲಿ ನೀಡಿರುವುದನ್ನು ಕಾಣ್ಬೋದಾಗಿದೆ ಇನ್ನು ಇದೇ ಪ್ರ ಬಾಟಮ್ ಸ್ಪ್ರೆಡ್ನಲ್ಲಿ ನಾಳೆ ರಾಜ್ಯವ್ಯಾಪಿ ಲೋಕ ಅದಾಲತ್ ಅನ್ನೋ ಒಂದು ಸುದ್ದಿಯನ್ನು ನೀಡಿದ್ದಾರೆ ಏನು ವ್ಯಾಜ್ಯ ಮುಕ್ತ ಸಮಾನ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಾಣ ಗುರಿ ಹೊಂದಿರುವಂತಹ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇದೇ ತಿಂಗಳ ಇಪ್ಪತ್ತೈದರಂದು ಶನಿವಾರ ರಾಜ್ಯಾದ್ಯಂತ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಮಾಡಲಿದೆ ಈ ಒಂದು ಲೋಕ್ ಅದಾಲತ್ನಲ್ಲಿ ಸುಮಾರು ಐದು ಲಕ್ಷ ಪ್ರಕರಣಗಳ ವ್ಯಾಜ್ಯಗಳು ಬರಲಿದೆ ಈ ಲ ವ್ಯಾಜ್ಯಗಳು ತೀರ್ಮಾನ ಆಗುವಂತಹ ತ್ವರಿತವಾಗಿ ನಿರ್ಮ ಇದು ಮಾಡುವಂತಹ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತೇಳಿ ನ್ಯಾಯಮೂರ್ತಿಗಳಾದಂಥ ಬಿ ವೀರಪ್ಪ ಅವರು ಮತ್ತು ಶಶಿಧರ್ ಶೆಟ್ಟಿಯವರು ತಿಳಿಸಿರುವುದನ್ನು ಕೂಡ ಉದಯವಾಣಿಯಲ್ಲಿ ಪ್ರಕಟ ಮಾಡಿರುವುದನ್ನು ಕಾಣ್ಬೋದಾಗಿದೆ ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ನಾವು ನೋಡೋದಾದ್ರೆ ರಾಜ್ಯದ ಹಲವೆಡೆ ಲಘು ಭೂಕಂಪ ಈ ಒಂದು ವಿಚಾರವನ್ನ ಆ ಮುಖ್ಯಪುಟದಲ್ಲೇ ಕೊಟ್ಟಿದ್ದಾರೆ ರಾಜ್ಯದ ಹಾಸನ ಕೊಡಗು ಮಂಡ್ಯ ಜಿಲ್ಲೆಗಳಲ್ಲಿ ಬೆಳಗಿನ ಜಾವ ಭೂಕಂಪ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ ಮೂರು ಪಾಯಿಂಟ್ ನಾಲ್ಕರಷ್ಟು ತೀವ್ರತೆ ದಾಖಲಾಗಿದೆ ಹೆಸನ ಮಂಡ್ಯ ಹಾಗೂ ಕೊಡಗು ಹಾಸನ ಜಿಲ್ಲೆಗಳಲ್ಲಿ ಇದೀಗ ಲಘು ಭೂಕಂಪವಾಗಿದೆ ಅಂತ ಕೂಡ ವರದಿಯಾಗಿದೆ ಆ ಒಂದು ವಿಚಾರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಹಾಸನ ತಾಲೂಕಿನ ಮಲದೇವರಪುರ ಕರ್ಲೆ ಅಂಕನಹಳ್ಳಿ ಗ್ರಾಮಗಳ ಸುತ್ತಮುತ್ತ ಗುರುವಾರ ಬೆಳಗಿನ ಜಾವ ನಾಲ್ಕು ನಲವತ್ತರ ಸುಮಾರಿನಲ್ಲಿ ಭೂಮಿ ನಡುಗಿದ ಅನುಭವವಾಗಿದೆ ಅಂತ ಅಂತೆ ಅಲ್ಲಿರುವಂತಹ ಸ್ಥಳೀಯರಿಗೆ ಭೂಮಿ ನಡುಗಿದ ಅನುಭವ ಆಗಿದೆ ಇನ್ನು ಗಾಢ ನಿದ್ರೆಯಲ್ಲಿದ್ದಂತಹ ಜನರಿಗೆ ಮನೆಯ ಮೇಲೆ ಬಿದ್ದಂತಾಗಿದೆ ಅಂತ ಇದೀಗ ಜನ ಹೇಳಿರುವಂತಹ ಸುದ್ದಿ ಆಗಿದೆ ಸೊ ಇಂದು ಅಂದ್ರೆ ಗುರುವಾರ ಬೆಳಗಿನ ಜಾವ ಆಗಿರುವಂತಹ ಸುದ್ದಿ ಇದು ಮತ್ತೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಟಾರು ಬಾರು ವರದಿ ಕೇಳಿದಂತಹ ಪಿಎಂ ಕಚೇರಿ ಪ್ರಧಾನಿ ಭೇಟಿ ಕಾಲಕ್ ಕಾಲಕ್ಕೆ ರಸ್ತೆ ಲಖಲಕ ಬಳಿಕ ಗುಂಡಿಯ ಕಳಂಕ ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರ್ತಾರೆ ಅಂತ ಎಷ್ಟೊಂದು ಕಡೆ ಗುಂಡಿ ಬಿದ್ದಂತಹ ರಸ್ತೆಗಳನ್ನ ದುಸ್ಥಿತ್ ದುಸ್ಥಿತಿ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಕಿದ್ರು ಎಲ್ಲ ರಸ್ತೆಗಳು ಕೂಡ ತುಂಬಾ ಚೆನ್ನಾಗಿ ಕಾಣೋಕೆ ಸಿದ್ಧವಾಗಿದ್ವು ಸಾಕಷ್ಟು ಜನ ಅಂದ್ರೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಯಾಕಂದ್ರೆ ನಾವು ಕೇಳಿದಾಗ ಮಳೆಗಾಲ ಬಂದಾಗ ಯಾರು ಕೂಡ ರಸ್ತೆಯನ್ನ ಸರಿ ಮಾಡಿಸುವಂತಹ ಪ್ರಯತ್ನಕ್ಕೆ ಯಾರು ಬಂದಿರಲಿಲ್ಲ ಬಿ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಂತಹ ರೆಸ್ಪಾನ್ಸ್ ಮಾಡಿಲ್ಲ ಆದರೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಪಿ ಬರ್ತಾ ಇದ್ದಾರೆ ಅಂದ ತಕ್ಷಣ ರಸ್ತೆಗಳನ್ನ ತುಂಬಾ ಅಚ್ಚುಕಟ್ಟಾಗಿ ರೆಡಿ ಮಾಡಿದ್ರಿ ಯಾಕೆ ಈ ರೀತಿಯಾದಂತಹ ಒಂದು ನಮ್ಮ ಮೇಲೆ ನಿರ್ಲಕ್ಷ್ಯ ಅಂತ ಕೂಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದರೆ ನರೇಂದ್ರ ಮೋದಿ ಅವರು ಬಂದಿ ಹೋಗಿದಂತಹ ನಾಲ್ಕನೇ ದಿನಕ್ಕೆ ಇದೀಗ ಡಾಂಬರು ರಸ್ತೆಯಲ್ಲ ಸಂಪೂರ್ಣ ಕಿತ್ತು ಹೋಗ್ತಾ ಇದೆ ಅಂತೆ ಸೊ ಹಾಗಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲಸ ಏನೋ ಮಾಡಿದ್ ಮಾಡಿದ್ರಿ ಆದರೆ ಮತ್ತೆ ಯಾಕೆ ರಸ್ತೆಗಳನ್ನ ಕಿತ್ತು ಹೋಗೋತ್ರ ಇಷ್ಟು ಕೆಟ್ಟ ಕೆಟ್ಟದಂತಹ ಡಾಂಬರೀಕರಣವನ್ನ ಮಾಡಿದ್ದೀರಾ ಅಂತ ಕೂಡ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಿದ್ದಾರೆ ಎಸ್ ನವ್ಯ ಏನು ನರೇಂದ್ರ ಮೋದಿಯವರು ಬೆಂಗಳೂರು ಮತ್ತು ಮೈಸೂರು ಕಾರ್ಯಕ್ರಮಕ್ಕೆ ಭೇಟಿ ಮಾಡ್ತಾರೆ ಅಂತೇಳಿ ಇತ್ತು ಬೆಂಗಳೂರಿಗೆ ಭೇಟಿ ಮಾಡೋ ಸಂದರ್ಭದಲ್ಲಿ ಸುಮಾರು ಇಪ್ಪತ್ನಾಲ್ಕು ಕೋಟಿಗಳನ್ನು ಬಿ ಬಿ ಎಂ ಪಿಯ ಆಯುಕ್ತರ ವಿವೇಚನೆ ನಿಧಿಯಿಂದ ಬಳಸಲಾಗಿದೆ ಈ ಇಪ್ಪತ್ನಾಲ್ಕು ಕೋಟಿಗಳಲ್ಲಿ ರಸ್ತೆಗಳ ಸಬಲೀಕರಣವಾಗಲಿರಲಿ ಅಥವಾ ಬೇರೆ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಿದೆ ಇದೆಯಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋ ಒಂದು ವಿಚಾರ ಬಂದಿದೆ ಇದಕ್ಕೋಸ್ಕರ ಖುದ್ದು ಪ್ರಧಾನಮಂತ್ರಿ ಕಚೇರಿಯೇ ಇದ್ರ ಬಗ್ಗೆ ವಿವರಣೆ ಕೇಳಿದೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದ್ದೀರ ಯಾವ ಗುಣಮಟ್ಟದಲ್ಲಿ ಮಾಡಿದ್ದೀರ ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರ ಅನ್ನೋ ವರದಿಯನ್ನು ಕೇಳಿದ್ದಾರೆ ಇದರಿಂದಾದರೂ ಕೂಡ ಒಂದು ಬಿ ಬಿ ಎಂ ಪಿಯಲ್ಲಿ ಲಂಚಗುಳಿತನ ಮತ್ತು ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡೋದು ಕಡಿಮೆ ಆಗಲಿ ಅನ್ನೋದನ್ನು ಆಶಿಸೋಣ ಇನ್ನು ಇವತ್ತಿನ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಸಂಪಾದಕೀಯದ ಕಡೆ ಗಮನ ಹರಿಸೋದಾದರೆ ಪ್ರಮುಖವಾಗಿ ಮೊದಲನೇದಾಗಿ ಪ್ರಜಾವಾಣಿ ಪತ್ರಿಕೆಯನ್ನು ನೋಡೋದಾದರೆ ನೆಲದ ಕಾನೂನೇ ನೆಲಸಮ ಬುಲ್ಡೋಜರ್ಗೆ ತಡೆಯೊಡ್ಡಿ ಏನು ಉತ್ತರ ಪ್ರದೇಶದಲ್ಲಿ ಪ್ರತಿಭಟನೆ ಮತ್ತು ಪ್ರತಿಭಟನಾಕಾರಗಳನ್ನು ನಿಗ್ರಹಿಸಲು ಏನು ಇವತ್ತು ಒಂದು ಬುಲ್ಡೋಜರ್ ತಂತ್ರವನ್ನು ಅಳವಡಿಸಿಕೊಳ್ಳಲಾಗಿದೆ ಅಲ್ಲಿಯ ಮುಖ್ಯಮಂತ್ರಿಯಾದಂಥ ಯೋಗಿ ಆದಿತ್ಯನಾಥ್ ಅವರು ಸಹರನ್ಪುರದಿಂದ ಎಳೆದಿ ಪ್ರಯಾಗರಾಜ್ ವರೆಗೆ ಏನು ಬುಲ್ಡೋಜರ್ನ ಸದ್ದು ಮಾಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಕೋರ್ಟ್ಗಳು ಕೂಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಪರಿಶೀಲನೆ ಮಾಡಲು ಮೋದಿ ಯೋಗಿ ಸರ್ಕಾರಕ್ಕೆ ಹೇಳಿತು ಈ ಎಲ್ಲ ಬೆಳವಣಿಗೆಗಳನ್ನು ವಿಶ್ಲೇಷಣೆ ಮಾಡಿರುವಂತಹ ಪ್ರಜಾವಾಣಿ ಒಂದು ಸಂಪಾದಕೀಯವನ್ನು ಬರೆದಿದೆ ಅಲ್ಪಸಂಖ್ಯಾತರಲ್ಲಿ ಬುಲ್ಡೋಜರ್ ಕ್ರಮ ಭೀತಿ ಉಂಟು ಮಾಡಿದೆ ಇಂತಹ ಪ್ರಜ್ಞಾಪೂರಕವಾಗಿರುವಂತಹ ಕ್ರಮಗಳು ಪ್ರಜಾಪ್ರಭುತ್ವದಲ್ಲಿ ಒಂದು ಧಕ್ಕೆಯನ್ನು ಮಾಡುತ್ತದೆ ಇಂತಹ ದ್ವೇಷ ಮತ್ತು ಪೂರ್ವ ಗ್ರಹಗಳಿಂದ ಕೂಡಿರುವಂತಹ ಬುಲ್ಡೋಜರ್ ಕ್ರಮವನ್ನು ನಾಗರಿಕ ಹಕ್ಕುಗಳ ರಕ್ಷಣೆಯು ಉಲ್ಲಂಘನೆ ಆಗ್ತಾ ಇರೋದು ಕೂಡ ಕಾಣ್ಬೋದಾಗಿದೆ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳೋ ಒಂದು ಆಶಯದಿಂದ ಒಂದು ಪ್ರಜಾವಾಣಿಯಲ್ಲಿ ಸಂಪಾದಕೀಯ ಬರೆದಿರುವುದನ್ನು ಕಾಣಬಹುದಾಗಿದೆ ಇನ್ನು ವಿಜಯವಾಣಿಯ ಸಂಪಾದಕೀಯವನ್ನು ನೋಡೋದಾದರೆ ಶಕ್ತಿಗೆ ಬಲ ಏನು ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕವಾದಂತಹ ಶಕ್ತಿ ಸಂಘಗಳಿದೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಇದರ ಸದಸ್ಯರಿದ್ದಾರೆ ಇವರುಗಳಿಗೆ ಉದ್ಯಮಿಗಳಾಗಿ ರೂಪಿಸುವಂತಹ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗೆ ಉದ್ಯಮದೆಡೆಗೆ ವ್ಯವಹಾರದೆಡೆಗೆ ಉತ್ಪಾದನೆ ಕತೆಗೆ ಎಡೆಗೆ ಆಕರ್ಷಿಸಲು ಒಂದು ತರಬೇತಿ ಮತ್ತು ಅವರಿಗೆ ಸಾಲ ಸೌಲಭ್ಯ ನೀಡಲು ಸರ್ಕಾರ ಮುಂದಾಗಿದೆ ಈ ನಿಟ್ಟಿನಲ್ಲಿ ಸ್ವಸಹಾಯ ಸಂಘಗಳಿಗೆ ಉದ್ಯಮಶೀಲತೆಯ ಸ್ಪರ್ಶವನ್ನು ನೀಡಲು ಒಂದು ಸಂಜೀವಿನಿ ಅನ್ನುವಂಥ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಳ್ತಾ ಇದೆ ಐ ಐ ಎಮ್ ಬಿ ಜೊತೆ ಇದಕ್ಕೆ ಒಪ್ಪಂದ ಮಾಡಿಕೊಟ್ಟಿದೆ ಇದ್ರ ಬಗ್ಗೆ ವಿಜಯವಾಣಿಯಲ್ಲಿ ಒಂದು ಸಂಪಾದಕೀಯನ್ನು ಬರೆದಿರುವುದನ್ನು ಇವತ್ತು ಕಾಣಬಹುದಾಗಿದೆ ಇನ್ನು ಕನ್ನಡಪ್ರಭ ಕನ್ನಡಪ್ರಭದ ಸಂಪಾದಕೀಯವನ್ನು ನೋಡೋದಾದರೆ ಬ್ಯಾಂಕಿಂಗ್ ವಂಚನೆ ತಡೆಗೆ ಕಠಿಣ ಕಾನೂನು ಅಗತ್ಯವಾಗಿದೆ ಏನು ಗೃಹ ಸಾಲ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನು ಮಾಡಿದ್ದಂತಹ ದಿವಾನ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಡಿ ಎಚ್ ಎಫ್ ಎಲ್ ಅಂತೆ ಜನಜನಿತ ಇದು ದೇಶದ ಹದಿನೇಳು ಬ್ಯಾಂಕ್ಗಳಿಂದ ಸುಮಾರು ಮೂವತ್ತ್ನಾಲ್ಕು ಸಾವಿರದ ಆರುನೂರು ಹದಿನೈದು ಕೋಟಿಗಳನ್ನು ಸಾಲ ಪಡೆದಿತ್ತು ಅಲ್ಲದೆ ಒಂದು ಸುಮಾರು ಲಕ್ಷಾಂತರ ಜನಗಳಿಗೆ ಇದು ಸಾಲ ನೀಡಿತ್ತು ಆದರೆ ಜನಗಳಿಂದ ತನ್ನ ಗ್ರಾಹಕರಿಂದ ಒಂದು ರೂಪಾಯಿ ಬಿಡದೆ ಸಾಲ ವಸೂಲಿ ಮಾಡಿದ್ದಂತಹ ಡಿ ಎಚ್ ಎಫ್ ಎಲ್ ಏನು ಹದಿನೇಳು ಬ್ಯಾಂಕ್ಗಳಿಂದ ಸಾಲ ಪಡೆದಿತ್ತಲ್ಲ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಹದಿನೈದು ಕೋಟಿ ಅದರಲ್ಲಿ ಒಂದು ರೂಪಾಯಿನೂ ಕೂಡ ಇದುವರೆಗೆ ತೀರಿಸಿಲ್ಲ ಅನ್ನೋ ಒಂದು ಇದು ಅಂಶವನ್ನು ಕನ್ನಡಪ್ರಭದಲ್ಲಿ ಬರೆದಿದ್ದಾರೆ ಈ ಒಂದು ಪ್ರಕರಣ ಇಡೀ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಹಗರಣ ಅಂತ ಕೂಡ ಬಣ್ಣಿಸಲಾಗಿದೆ ಅರೇನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಗೃಹ ಸಾಲಕ್ಕೆ ಈ ದಿವಾನ್ಸ್ ಫೈನಾನ್ಸು ಎತ್ ಎತ್ತಿದ ಕೈಯಾಗಿತ್ತು ಈ ಒಂದು ಪ್ರಕರಣ ಈಗ ಬ್ಯಾಂಕ್ ವಂಚನೆ ಕೇಸಿನಲ್ಲಿ ಸಿ ಬಿ ಐ ಡಿ ಎಚ್ ಎಫ್ ಎಸ್ ವಿರುದ್ಧ ಕೇಸನ್ನ ದಾಖಲು ಮಾಡಿದೆ ಕಾನೂನುಗಳಿದ್ದರೂ ಕೂಡ ಇಂತಹ ವಂಚನೆ ನಡೆಯುತ್ತಿರುವುದು ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಆದ್ದರಿಂದ ವಂಚನೆ ಮಾಡಿದಂತಹ ಕಾನೂನುಗಳು ಏನೆಲ್ಲ ಕಾನೂನುಗಳು ಬಳಸಿಕೊಂಡು ಡಿ ಎಚ್ ಎಫ್ ಎಲ್ ವಂಚನೆ ಮಾಡಿದೆ ಇದ್ರ ಬಗ್ಗೆ ಒಂದು ಪರಿಶೀಲನೆ ನಡೀಬೇಕಾಗಿದೆ ಸಿ ಐ ಬಿ ತನಿಖೆ ನಡೆಸಬೇಕಾಗಿದೆ ಇಂತಹ ಬ್ಯಾಂಕಿಂಗ್ ಸಂಸ್ಥೆಗಳ ವಿರುದ್ಧ ಒಂದು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅಂತ ಆಶಯದೊಂದಿಗೆ ಕನ್ನಡಪ್ರಭದಲ್ಲಿ ಒಂದು ಸಂಪಾದಕೀಯ ಬರೆದಿರೋದನ್ನು ನಾವು ಕಾಣಬಹುದಾಗಿದೆ ಇದು ಇವತ್ತಿನ ಸಂಪಾದಕಿಗಳಾಗಿತ್ತು ಎಸ್ ನೋಡಿದ್ರಲ್ಲ ವೀಕ್ಷಕರೇ ರಾಜ್ಯ ಮಟ್ಟದ ದಿನ ಏನೆಲ್ಲ ಸುದ್ದಿ ಇತ್ತು ರಾಜಕೀಯವಾಗಿ ಹಾಗೂ ದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಮತ್ತೆ ಸಂಪಾದಕದಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಕೊಟ್ಟಿದ್ದಾರೆ ಅಂತ ಸೊ ಇದಾಗಿತ್ತು ಈ ದಿನದ ನ್ಯೂಸ್ ಅಂಡ್ ನ್ಯೂಸ್ ನೋಡ್ತಾ ರಾಜ್ ನ್ಯೂಸ್ ಇದು ಕನ್ನಡಿಗರ ಅಧ್ವಾನಿ